ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸುರೇಶ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಅಂದರೆ ಏನು ಕಮ್ಯುನಿಟಿ ಗೈಡ್ಲೈನ್ ಯಾರಿಂದ ಬರುತ್ತೆ ಕಮ್ಯುನಿಟಿ ಗೈಡ್ಲೈನ್ ಬಂದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಈ ಒಂದು ಕಮ್ಯುನಿಟಿ ಗೈಡ್ಲೈನು ನಮಗೆ ಯೂಟ್ಯೂಬ್ ಕಡೆಯಿಂದನೇ ಬರುತ್ತೆ ಫ್ರೆಂಡ್ಸ್ ಈ ಒಂದು ಕಮ್ಯುನಿಟಿ ಗೈಡ್ಲೈನು ನಮಗೆ ಯಾಕೆ ಬರುತ್ತೆ ಅಂದರೆ ನಾವು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ನಾವು ಫಾಲೋ ಮಾಡ್ತಾ ಇರೋದಿಲ್ಲ ಫ್ರೆಂಡ್ಸ್ ನಮ್ಮ ಉದ್ದೇಶ ಏನಾಗಿರುತ್ತೆ ಕೆಲವೊಂದು ವೀಡಿಯೋಸ್ಗಳನ್ನ ನಾವು ಮಾಡ್ತಾ ಇರ್ತೀವಿ ಈ ಒಂದು ವೀಡಿಯೋಸ್ಗಳಿಗೆ ಇಷ್ಟು ವ್ಯೂಸ್ ಬರಬೇಕು ಇಷ್ಟು ಸಬ್ಸ್ಕ್ರೈಬರ್ ಆಗಿರಬೇಕು ಈ ಒಂದು ವಿಷಯ ನಮ್ಮ ಮನಸ್ಸಲ್ಲಿ ಮಾತ್ರ ಇರುತ್ತೆ ರೂ ಕೆಲವೊಂದು ಯೂಟ್ಯೂಬ್ನಲ್ಲಿರ್ತಕ್ಕಂಥ ರೂಲ್ಸ್ ಆಗಲಿರ್ಬೋದು ರೆಗ್ಯುಲೇಷನ್ಸ್ಗಳಾಗಿರ್ಬೋದು ಇದು ಇದ್ರ ಬಗ್ಗೆ ನಾವು ಯಾವುದೇ ಗಮನವನ್ನು ನಾವು ಕೊಟ್ಟಿರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕಮ್ಯುನಿಟಿ ಗೈಡ್ಲೈನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಫ್ರೆಂಡ್ಸ್ ಈಗ ಫಾರ್ ಎಕ್ಸಾಂಪಲು ಕೆಲವೊಂದು ರೂಲ್ಸಲ್ಲಿ ನಂಬರ್ ಒನ್ ರೂಲ್ಸ್ ಬಂದು ಫೇಕ್ ಎಂಗೇಜ್ಮೆಂಟನ್ನು ನಾವು ಮಾಡ್ಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಯಾವ ಥರ ಅಂತಂದರೆ ಈಗ ನಾವು ಒಂದು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರ್ತೀವಿ ಅದ್ರ ಜೊತೆಗೆ ಬೇರೆ ಬೇರೆ ಮೊಬೈಲ್ಗಳಿಂದ ಒಂದು ಯೂಟ್ಯೂಬ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಬೇರೆ ಬೇರೆ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವಂಥದ್ದು ವ್ಯೂಸ್ ಮಾಡುವಂಥದ್ದು ಅಥವಾ ಕಮೆಂಟ್ಸ್ ಮಾಡುವಂಥದ್ದು ಈ ಥರ ಒಂದು ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ ಈ ಒಂದು ಆ್ಯಕ್ಟಿವಿಟೀಸ್ಗಳು ಕೆಲವೊಂದು ಲಕ್ಕಿಲಿ ಒಂದು ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಈ ಒಂದು ಯೂಟ್ಯೂಬ್ ಅವ್ರಿಗೆ ಗೊತ್ತಾಗದೇ ಇರ್ಬೋದು ಸಪೋಸ್ ಏನಾದರೂ ಗೊತ್ತಾಯಿತು ಅಂತಂದರೆ ಆವಾಗ ಒಂದು ಕಮ್ಯುನಿಟಿ ಗೈಡ್ಲೈನನ್ನು ಅವ್ರಿಗೆ ಆ ಒಂದು ಚಾನಲ್ಗೆ ಕೊಡ್ತಾರೆ ಫ್ರೆಂಡ್ಸ್ ಹಾಗಾಗಿ ಆ ಒಂದು ಕಮ್ಯುನಿಟಿ ಗೈಡ್ಲೈನ್ ಬಂದ ತಕ್ಷಣ ಇವರು ಒಂದು ವಾರ್ನ್ ಮಾಡಿದ ತಕ್ಷಣ ಅದನ್ನು ಸ್ಟಾಪ್ ಮಾಡಿ ಮುಂದೆ ಏನು ಬರುತ್ತೆ ಅದನ್ನು ಮಾಡ್ಕೊಂಡಾದರೆ ಸರಿ ಹೋಗುತ್ತೆ ಅಕಸ್ಮಾತ್ ಏನಾದರೂ ಅದೇ ರೀತಿ ರಿಪೈಟ್ ರಿಪೀಟ್ ಆಯಿತು ಅನ್ನೋದಾದರೆ ಆ ಒಂದು ಚಾನಲನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡ್ತಾರೆ ಫ್ರೆಂಡ್ಸ್ ಇನ್ನೊಂದು ಬಂದು ಎರಡನೇ ರೂಲ್ಸ್ ಬಂದ್ಬಿಟ್ಟು ಸೆಕೆಂಡರಿ ಚಾನಲನ್ನು ಓಪನ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಸೆಕೆಂಡರಿ ಚಾನಲ್ ಓಪನ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಈಗ ನನ್ನ ಒಂದು ಚಾನಲ್ ನೇಮ್ ಬಂದ್ಬಿಟ್ಟು ಡಿ ಎಮ್ ಎಸ್ ಕ್ರಿಯೇಷನ್ಸ್ ಕನ್ನಡ ಅಂತ ಇರುತ್ತೆ ಈ ಒಂದು ಚಾನಲನ್ನು ಬೇರೆ ಯಾರಾದರೂ ಕೂಡ ಅದೇ ರೀತಿಯಲ್ಲಿ ಡಿ ಎಮ್ ಎಸ್ ಕ್ರಿಯೇಷನ್ಸ್ ಕನ್ನಡ ಅಂತಲೇ ಅವರೊಂದು ಟೈಟ್ಲನ್ನು ಕೊಟ್ಕೊಂಡು ನನ್ನ ಒಂದು ಫೋಟೋನ ಹಾಕ್ಕೊಂಡು ಜೊತೆಗೆ ನನ್ನ ಒಂದು ಏನು ನಾನು ಒಂದು ಚಾನಲಲ್ಲಿ ಕಂಟೆಂಟ್ಗಳನ್ನು ನಾನು ಇರ್ತೀನಿ ಯಾವ ವೀಡಿಯೋಗಳನ್ನು ನಾನು ಇರ್ತೀನಿ ಅದನ್ನು ಕಾಪಿ ಮಾಡಿಕೊಂಡು ಆ ಒಂದು ಚಾನಲ್ಗೆ ಹಾಕ್ಕೊಳ್ತಾ ಇತ್ತು ಅಂತಂದರೆ ಇದೇನಾದರೂ ಕೂಡ ಯೂಟ್ಯೂಬ್ ಅವ್ರಿಗೆ ಈ ಒಂದು ಮಾಹಿತಿ ಹೋಯಿತು ಅಂತಂದರೆ ಆ ಒಂದು ಚಾನಲ್ಗೆ ಕಮ್ಯುನಿಟಿ ಗೈಡ್ಲೇನನ್ನು ಕೊಡ್ತಾರೆ ಫ್ರೆಂಡ್ಸ್ ಹಾಗಾಗಿ ಆ ಒಂದು ಕಮ್ಯುನಿಟಿ ಗೈಡ್ಲೈನ್ ಕೊಟ್ಟ ತಕ್ಷಣವೇ ಅವರು ಅದನ್ನು ಎಚ್ಚೆತ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಅಕಸ್ಮಾತ್ ಆಗಿಲ್ಲ ಅಂತಂದರೆ ಆ ಒಂದು ಚಾನಲನ್ನು ಕೂಡ ಡಿಲೀಟ್ ಮಾಡ್ತಾರೆ ಫ್ರೆಂಡ್ಸ್ ಈ ಥರ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಒಂದು ಯೂಟ್ಯೂಬ್ನಲ್ಲಿ ತುಂಬಾ ಇರುತ್ತೆ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ಕೆಲವು ಸರಿ ಏನು ಇರ್ತೀವಿ ನಾವು ಅಂದರೆ ಈಗ ಮೂರನೇ ರೂಲ್ಸ್ ಏನಂತಂತಂದರೆ ಡಿಸ್ಕ್ರಿಪ್ಷನ್ ನಾವು ಕರೆಕ್ಟಾಗಿ ಹಾಕಿರೋದಿಲ್ಲ ಫ್ರೆಂಡ್ಸ್ ಈ ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ ಅಂತಂದರೆ ವಿಡಿಯೋದು ಟೈಟ್ಲೇ ಬೇರೆ ಇರ್ತದೆ ನಾವು ವೀಡಿಯೋ ಒಳಗಡೆ ಇಟ್ಟಿರುವಂಥ ವೀಡಿಯೋನೇ ಬೇರೆ ಇರ್ತದೆ ಒಂದು ತಮ್ಮನೇಲೆ ಬೇರೆ ಇರ್ತದೆ ನಾವು ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ಸನ್ನೇ ಬೇ ಬೇರೆ ಇರ್ತದೆ ನಮ್ಮ ಒಂದು ವಿಡಿಯೋ ಟಾಪಲ್ಲಿ ಬರ್ಬೇಕು ಅಂದ್ಬಿಟ್ಟು ಎಷ್ಟಾಗಿ ಜಾಸ್ತಿ ಹಾಕೊಂಡು ಹೋಗಿರುವಂಥದ್ದು ಕಾಮ ಕಾಮ ಹಾಕೊಂಡು ಹೋಗಿರುವಂಥದ್ದು ಈ ಪ್ರತಿಯೊಂದನ್ನು ಕೂಡ ಅನ್ನೆಸೆಸರಿ ಕಂಟೆಂಟ್ಸ್ಗಳನ್ನ ಅಲ್ಲಿ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಈಗ ವಾಟ್ರ್ ಮಾರ್ಕು ರಿಮೂವ್ ಮಾಡೋದು ಹೇಗೆ ವಾಟ್ರ್ ಮಾರ್ಕ್ ಈ ಥರ ಮಾಡಿದ್ರೆ ರಿಮೂವ್ ಆಗುತ್ತೆ ವಾಟ್ರ್ ಮಾರ್ಕ್ ಅಂತವಂಥದ್ದು ಈ ಥರ ಕಂಟೆಂಟ್ಸ್ಗಳು ಯಾವ್ದು ನಾವು ಕೊಡ್ತಾಯಿರ್ತೀವಿ ಈ ಥರ ಕಂಟೆಂಟ್ಸ್ಗಳ ಬಗ್ಗೆ ಲಿಂಕ್ ಕೊಡುವಂಥದ್ದು ಅಥವಾ ಯೂಟ್ಯೂಬ್ಗೆ ಸಂಬಂಧಪಟ್ಟ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನ ಯಾವ ಥರ ಡೌನ್ಲೋಡ್ ಮಾಡೋದು ಹಿಂಗೆ ಈ ಥರ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡ್ಕೊಂಡ್ತು ಅದಾಗ ಏನಾಗುತ್ತೆ ಅಂತಂದರೆ ಅವರು ಕೂಡ ನಲ್ಲಿ ಚೆಕ್ ಮಾಡಿ ಒಂದು ಕಮ್ಯುನಿಟಿ ಅನ್ನು ಕೊಡ್ತಾರೆ ಫ್ರೆಂಡ್ಸ್ ನಾವು ಡಿಸ್ಕ್ರಿಪ್ಷನ್ ಹಾಕ್ಬೇಕು ಸರಿ ಆದರೆ ನಾವು ಪರ್ಫೆಕ್ಟಾಗಿ ನಾವು ಒಂದು ವೀಡಿಯೋನ ಮಾಡಿರ್ತೀವಿ ಆ ವೀಡಿಯೋಗೆ ತಕ್ಕಂತೆ ಏನಿರ್ತದೆ ಆ ಒಂದು ಟೈಟ್ಲ್ ಹಾಕ್ಬೇಕು ಟ್ಯಾಕ್ಸ್ ಹಾಕ್ಬೇಕು ಅದಕ್ಕೊಂದು ಡಿಸ್ಕ್ರಿಪ್ಷನ್ಸನ್ನು ಪಕ್ಕ ನಾವು ಹಾಕೊಂಡು ಹೋಗಬೇಕಾಗುತ್ತೆ ಸುಮ್ಮನೆ ಅನ್ನೆಸೆಸರಿ ವ್ಯೂಸ್ ಜಾಸ್ತಿ ಬರಬೇಕು ಹಾಗೆ ಹೀಗೆ ಅಂತೇಳಿ ಕೆಲವೊಂದೆಲ್ಲ ಹಾಕ್ಸ್ಕೊಂಡು ಹೋಗ್ತಾ ಹಾಕ್ತಾ ಇರ್ತಾರೆ ಫ್ರೆಂಡ್ಸ್ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಯಾರೋ ಒಬ್ಬರು ಫೇಮಸ್ ಆಗಿರ್ತಾರೆ ಯೂಟ್ಯೂಬ್ನಲ್ಲಿ ಅವರ ಒಂದು ನೇಮನ್ನು ಮುಂದೆ ಹಾಕ್ಕೊಂಡು ನಮ್ಮ ಒಂದು ನೇಮ್ ಪಕ್ಕದಲ್ಲಿ ಹಾಕ್ಕೊಂಡು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತಾರೆ ಫ್ರೆಂಡ್ಸ್ ಯಾಕೆಂದರೆ ಸರ್ಚ್ ಮಾಡಿದಾಗ ಅವ್ರ ಜೊತೆಗೆ ನಮ್ಮ ಒಂದು ವಿಡಿಯೋನೂ ಕೂಡ ಆ ಒಂದು ಜಾಗದಲ್ಲಿ ಬಂದ್ಬಿಡಲಿ ಅಂತೇಳಿ ಈ ಒಂದು ಒಂದು ಫ ತಪ್ಪನ್ನು ಕೂಡ ಮಾಡ್ತಾರೆ ಫ್ರೆಂಡ್ಸ್ ಈ ಥರ ಯಾವುದೇ ಥರ ತಪ್ಪನ್ನು ಮಾಡಬಾರ್ದು ಫ್ರೆಂಡ್ಸ್ ಸಪೋಸ್ ಕಮ್ಯುನಿಟಿ ಗೈಡ್ಲೈನಿಂದ ನಮ್ಮ ಒಂದು ಚಾನಲ್ ಏನಾದ್ರೂ ಈ ಥರ ವಿಷಯದಲ್ಲಿ ಬಂತು ಅಂತಂದಾಗ ನಾವೇನು ಮಾಡ್ಬೋದು ಕೆಲವೊಂದು ವಿಷಯದಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಬಂತು ಅಂದ ತಕ್ಷಣ ನಾವು ಕೂಡ ಅಫೀಲ್ ಮಾಡ್ಬೋದು ಫ್ರೆಂಡ್ಸ್ ಈಗ ನಮ್ಮ ಒಂದು ಕಮ್ಯುನಿಟಿ ಗೈಡ್ಲೈನಲ್ಲಿ ನಾವು ಒಂದು ಮಾಡಿರ್ತಕ್ಕಂಥ ಕಂಟೆಂಟ್ಗಳೆಲ್ಲ ಜನ್ಯೂನ್ ಇದ್ದು ನಾವೆಲ್ಲ ಏನು ಕಮ್ಯುನಿಟಿ ಗೈಡನ್ನಲ್ಲಿ ಬರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ಪಕ್ಕ ಫಾಲೋ ಮಾಡಿದ್ದೇನೆ ಆಗಿದ್ದು ಆಗಿದ್ದು ಆದರೂ ಕೂಡ ಯೂಟ್ಯೂಬಿಂದ ನಮ್ಗೆ ಯಾಕೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಅಫೀಲ್ ಮಾಡಿದಾಗ ಅವ್ರು ಸರಿ ವೆರಿಫೈ ಮಾಡ್ತಾರೆ ಫ್ರೆಂಡ್ಸ್ ಅವರು ವೆರಿಫೈ ಮಾಡಿ ನಮ್ಮ ಒಂದು ಕಂಟೆಂಟ್ಸಲ್ಲಿ ಇರ್ತಕ್ಕಂಥ ಏನೇ ವಿಷಯ ಇದ್ರೂ ಕೂಡ ಜೆನ್ಯೂನ್ ಇದೆ ಪಕ್ಕ ಇದೆ ಅಂತೇಳಿ ಅವ್ರಿಗೆ ಮತ್ತೆ ಮನವರಿಕೆ ಆದಾಗ ನಮ್ಮ ಒಂದು ಕಮ್ಯುನಿಟಿ ಗೈಡ್ಲೈನನ್ನು ಅವರು ಅವ್ರು ಕೊಟ್ಟಿರ್ತಕ್ಕಂಥ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕನ್ನು ಅವರು ರಿಮೂವ್ ಮಾಡ್ತಾರೆ ಫ್ರೆಂಡ್ಸ್ ಹಾಗಾಗಿ ನಾವು ಈ ರೀತಿಯೂ ಕೂಡ ಆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕಿಂದ ನಾವು ಹೊರ ಬರ್ಬೋದು ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ನಾವು ಮುಂದುವರಿಯೋಣ ಯಾವುದೇ ಕಾರಣಕ್ಕೂ ಕೂಡ ಫೇಕನ್ನು ಮಾಡೋದು ಬೇಡ ಓನೇ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಮಗಿಷ್ಟೇ ಫ್ರೆಂಡ್ಸ್ ಧನ್ಯವಾದಗಳು ಶುಭ ದಿನ